ಭಾಗ್ಯ ಯಾಕೆ ನಿದ್ದೆ ಬರ್ತಿಲ್ವಾ ಇಲ್ಲ ರೀ ನೀ ವಾಡಿದ ಮಾತುಗಳನ್ನ ಯೋಚನೆ ಮಾಡ್ತಾ ಇದ್ದೆ ಯಾವ ಮಾತು ಅದೇ ಯಾರೇ ಇಬ್ರು ಎಷ್ಟೇ ಹತ್ರ ಇದ್ದರೂ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರಲ್ಲ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾರೆ ಅಷ್ಟೇ ಅಂದ್ರಲ್ಲ ಆ ಮಾತು ಅದು ಒಳ್ಳೆದು ಅಂತ ಹೇಳಿದ್ನಲ್ಲ ಭಾಗ್ಯ ಆ ಪ್ರಯತ್ನನೇ ಅವರನ್ನ ಒಟ್ಟಾಗಿ ಇಟ್ಟಿರುತ್ತೆ ತಾನೆ ಹಾಗಾದ್ರೆ ನಮ್ಮ ಗೌರಿ ಮತ್ತೆ ಅಳಿಯಂದ್ರು ಕೂಡ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರಲ್ಲ ಅಂತೀರಾ ನೀನೇನೆ ನಮ್ಮ ಮಾತಿನ ಮಧ್ಯೆ ಅವರಿಬ್ಬರು ಯಾಕೆ ಹೇಳ್ಕೊಂಡು ಬರ್ತೀಯ ಅಲ್ಲ ನೀವು ಆಡಿದ ಮಾತು ಎಲ್ಲರಿಗೂ ಅನ್ವಯ ಆಗುವಂತದ್ದು ಅಂತ ತಾನೆ ನೀವು ಹೇಳಿದ್ದು ಭಾಗ್ಯ ಅವರು ಚೆನ್ನಾಗಿದ್ದಾರೆ ಅವರಿಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಒಬ್ಬರಿಗೆ ಇನ್ನೊಬ್ಬರ ಅಗತ್ಯನೇ ಇರೋದಿಲ್ವಲ್ಲ ಹಾಗಾದ್ರೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದೇ ತಪ್ಪು ಅಂತೀರಾ ಹಾಗಲ್ವೇ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅಂತೀನಿ ಅದಕ್ಕೆ ಗಂಡ ಹೆಂಡತಿಯರ ಮಧ್ಯ ನೀವು ಹೀಗಲ್ಲ ಹಾಗೆ ಅನ್ನೋ ಮಾತುಗಳು ಹುಟ್ಕೊಳ್ಳೋದು ನಾನು ಹಾಗಲ್ಲ ನೀನು ಇನ್ನ ಹೇಗೋ ನನ್ನನ್ನು ಅರ್ಥ ಮಾಡ್ಕೊಂಡಿದೀಯಾ ಅನ್ನೋ ಸಮರ್ಥನೆಗಳು ಜನ್ಮತಾಳೋದು ಹಾಗಲೇ ಒಬ್ಬರನ್ನೊಬ್ಬರು ಹೆಚ್ಚಾಗಿ ಹಂಬಲಿಸೋ ಸಂದರ್ಭಗಳು ಬರೋದು ಅದರಿಂದ ಸಂಸಾರ ಚೆನ್ನಾಗಾಗೋದು ಯಾಕೋ ನಿಮ್ಮ ಮಾತು ಒಪ್ಪಕಾಗ್ತಾ ಇಲ್ಲ ನನ್ನ ಕೈಲಿ ದಾಂಪತ್ಯ ಅನ್ನೋದು ಕೊನೆ ತನಕ ನಾನು ಏನು ಅನ್ನೋದನ್ನ ಹೇಳ್ತಾನೆ ಹೋಗೋದಾದ್ರೆ ಯಾರ ಸಂಸಾರನೂ ಸರಿ ಇಲ್ಲ ಅಂತ ಆಯ್ತು ಆ ತೀರ್ಮಾನಕ್ಕೆ ಬರಬೇಡ ಕಣೆ ಮೊನ್ನೆ ದೇವಸ್ಥಾನದಲ್ಲಿ ದಾಸರು ಬಂದಾಗ ಹೇಳ್ತಾ ಇದ್ರು ಗೊತ್ತಾ ಇಲ್ಲಿ ಎಲ್ಲರಿಗೂ ಇನ್ನೊಬ್ಬರು ಹಂಗ ಬೇಕು ಆ ಹಂಗ ಯಾಕೆ ಬೇಕು ಅಂದ್ರೆ ಆ ಹಂಗನ್ನ ತೊರೆದ ಕ್ಷಣ ನಾವು ನಾವು ಆದ ಮೇಲೆ ಮುಕ್ತಿ ಪ್ರಾಪ್ತಿ ಆಗುತ್ತೆ ಎಲ್ಲಾ ಬಂಧನದಿಂದ ಬಿಡುಗಡೆ ಆಗುತ್ತೆ ಅಂತ ಅಲ್ಲರಿ ಬಂಧನನ ಪ್ರೀತಿಸೋರು ಬಂಧನದಿಂದ ಮುಕ್ತಿ ಬೇಕು ಅಂತ ಯಾರಾದರೂ ಕೇಳ್ಕೊತಾರ ಆ ಬಿಡುಗಡೆನೆ ತಾನೆ ನಮಗೆ ಇನ್ನೊಂದು ಜನ್ಮ ಕೊಡದೆ ಈ ಸಂಸಾರ ಬಂಧನದಿಂದ ದೂರ ಮಾಡೋದು ಹಾಗಾದ್ರೆ ನಾಳೆಯಿಂದ ನೀವು ದಾಸರ ಪ್ರವಚನಕ್ಕೆ ಹೋಗಬೇಡಿ ಏಕೆ ನಿಮಗೆ ಸಂಸಾರ ಬಂಧನದಿಂದ ಮುಕ್ತಿ ಸಿಕ್ಕಿದ್ರೆ ನಾನು ಮುಂದಿನ ಜನ್ಮದಲ್ಲಿ ನಿಮ್ಮ ಕೈ ಹಿಡಿದೆ ಬೇರೆಯವರ ಹೆಂಡತಿ ಆಗಬೇಕಾಗುತ್ತೆ ಆಗ ನಿನಗೂ ನನ್ನಿಂದ ಮುಕ್ತಿ ಸಿಕ್ಕಿರುತ್ತೆ ಭಾಗ್ಯ ಬೇಕಾಗಿಲ್ಲ ಅರ್ಥ ಮಾಡ್ಕೋತೀವೋ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇರ್ತೀವೋ ಒಟ್ನಲ್ಲಿ ನಾವುಗಳು ಹೀಗೆ ಇರ್ತೀವಿ ಒಂದಾಗಿರ್ತೀವಿ ಅದೇ ಅದೃಷ್ಟ ಗೌರಿ ಮತ್ತೆ ಅಳಿಯಂದ್ರಿಗೂ ಸಿಗ್ಲಿ ಅಂತ ಬೇಡ್ಕೋತೀನಿ ಯಾವುದೇ ಕಾರಣಕ್ಕೂ ಒಂದಾಗಿರೋ ಅವರಿಬ್ರು ಬೇರೆ ಬೇರೆ ಆಗಬಾರ್ದು ರೀ ಇದೇ ನನ್ನ ತೀರ್ಮಾನ ತುಂಬ ಯೋಚನೆ ಮಾಡಬೇಡಿ ಬನ್ನಿ ಮಲ್ಕೊಳ್ಳಿ ಜೀವನದ ಪರಮ ಸತ್ಯನೇ ಹಿಂಗೆ ಭಾಗ್ಯ ಭಯ ಹುಟ್ಟಿಸುತ್ತೆ ಸತ್ಯ ಬೇಡ ಅನ್ನೋ ನಿರಾಕರಣೆ ಹುಟ್ಟಿಸುತ್ತೆ ಆದರೆ ದಾಸರು ಹೇಳೋ ಒಂದು ಮಾತು ಮಾತ್ರ ಸತ್ಯ ದಾಂಪತ್ಯ ಅನ್ನೋದು ಸರಿಯಾಗಿ ಅರ್ಥ ಆದರೆ ಮಾತ್ರ ವಾನಪ್ರಸ್ಥಕ್ಕೆ ಹೋಗ್ತಾರೆ ಇಲ್ಲಾಂದರೆ ವಾನಪ್ರಸ್ಥಕ್ಕೆ ಹೋಗೋ ದಾರಿ ಬೇರೆಯವರು ತೋರಿಸ್ತಾರೆ ನೀನ್ ಹಾಗೆಲ್ಲ ನನ್ನ ನೋಡ್ಬೇಡ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ಯಾಕೆ ಹಾಗೆಲ್ಲ ನೀನ್ ನನ್ನ ನೋಡ್ಬೇಡ ಅಂತ ಹೇಳ್ಬೇಕು ಅಂದ್ರೆ ಆಗಾಗ ನೀನ್ ನನ್ನ ನೋಡ್ತಾ ಇರ್ಬೇಕು ಅಲ್ವಾ ರೀ ಯಾರದಾದ್ರೂ ದೃಷ್ಟಿ ನಮ್ಮ ಮೇಲಿದ್ರೆ ನಮ್ ಗಮನನೂ ಆ ಕಡೆ ಹರಿಯೋ ಸಹಜ ಅದಕ್ಕೆ ವಿಶೇಷವಾದ ಕಾರಣಗಳೇನು ಬೇಕಾಗಿಲ್ಲ
ಹಾಗಾದ್ರೆ ನಾವು ಬೇರೆ ಯಾವುದನ್ನಾದ್ರೂ ಮನಸ್ಫೂರ್ತಿಯಾಗಿ ಇಷ್ಟಪಟ್ಟರೆ ಅದು ಬೇರೆಯವ್ರಿಗೆ ಗೊತ್ತಾಗಿ ಅವ್ರು ನಮ್ಮ ಕಡೆ ಗಮನ ಹರಿಸೋಕೆ ಶುರು ಮಾಡ್ತಾರೆ ಅಲ್ವಾ ರೀ? ಹಾಗಾದ್ರೆ ನಾನು ನಿನ್ನ ಮನಸ್ಫೂರ್ತಿಯಾಗಿ ಎಷ್ಟು ಇಷ್ಟಪಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಿದೆ. ಸ್ವಲ್ಪ ಸುಮ್ಮನೆ ಇರ್ತೀಯ ಪ್ಲೀಸ್. ಸದ್ಯಕ್ಕೆ ನೀನು ಹಂಗನ್ನ ನೋಡಬೇಡ, ಅದು ತಪ್ಪು. ನಾನೇನು ಬೇರೆಯವ್ರು ನೋಡ್ತಾ ಇದ್ದೀನ? ನನ್ನ ಗಂಡನ್ ತಾನೇ ನೋಡ್ತಿರೋದು, ಹೆಂಡತಿ ಗಂಡನ್ ನೋಡಿದ್ರೆ ಏನು ತಪ್ಪು? ನಿನಗೆ ವಿಷಯಗಳು ಅರ್ಥ ಆಗ್ತಿಲ್ಲ ಗೌರಿ. ಇರೋ ವಿಷಯನ ನೀವು ಅರ್ಥ ಮಾಡ್ಕೋತಾ ಇಲ್ಲ ರೀ. ಎಲ್ಲ ಅರ್ಥ ಆಯ್ತು ಅನ್ನೋಷ್ಟೊತ್ತಿಗೆ ಏನೋ ಒಂದು ಅನರ್ಥ ಆಗ್ಬಿಟ್ಟಿರುತ್ತೆ. ಇದೇ ನಮ್ಮ ಹಣೆ ಬರೋನೋ ನಮ್ಮ ಕರ್ಮನೋ, ತೂ ಹೋಗಮ್ಮ. ನನಗಂತೂ ಬೇಜಾರಾಗ್ಬಿಟ್ಟಿದೆ. ಅಲ್ಲ, ಹೊತ್ತನ್ನೋದು ಹೊತ್ತಲ್ಲಿ ಹಿಮ ಗೌರಿ ನೋಡ್ಕೊಂಡು ಯಾಕೆ ಹೋಗ್ಬೇಕು ಹೇಳು? ಚಚ್ಚೆ ಬೇಕಾ ಅಣ್ಣ, ಮೊದಲು ಮಾಡಬೇಕಾಗಿರೋ ಕೆಲಸ ಮಾಡು. ಏನು ಮಾಡಲಿ? ಮಹಿಗೆ ಫೋನ್ ಮಾಡು, ಹಿಮ ಮನೆಯಿಂದ ಹೊರಗಡೆ ಹೋಗಿದ್ದಾಳೆ ಅಂತ ಇನ್ಫಾರ್ಮ್ ಮಾಡು. ಮಹಿ ಗೌರಿ ಏನಾದರೂ ಒಟ್ಟಿಗೆ ಹಿಮ ಕಣ್ಣು ಕಾಣಿಸ್ಕೊಂಡ್ರೆ ತುಂಬ ಕಷ್ಟ. ಅಂದ್ರೆ ಹಿಮ ಮಹಿ ಮನೆಗೆ ಹೊರಟ್ಬಿಡ್ಬೋದು ಅಂತೀಯಾ? ಯಾರಿಗೆ ಗೊತ್ತಣ್ಣ, ಹೋದ್ರೂ ಹೋಗ್ಬಹುದೇನೋ. ಅವ್ರ ಇಷ್ಟಾಗಲೇ ಅಲ್ಲಿ ಬಿಟ್ಟಿದ್ರೆ ಬರೋ ದಾರಿನಲ್ಲಿ ಗೌರಿ ಮಹಿ ಏನಾದರೂ ರೆಡ್ ಹ್ಯಾಂಡ್ ಆಗಿ ಹಿಮ ಕಣ್ಣಿಗೆ ಸಿಕ್ಕಾಕೊಂಡ್ಬಿಟ್ರೆ? ಅಯ್ಯೋ, ಹಾಗಾಗಬಾರ್ದು. ಈಗಲೇ ಫೋನ್ ಮಾಡ್ತೀನಿ. ಗಾಡಿ ಓಡಿಸ್ಬೇಕಾದ್ರೆ ಹಂಗೆಲ್ಲ ಫೋನಲ್ಲಿ ಮಾತಾಡಬಾರ್ದು, ಅದರಿಂದ ನಮಗೂ ತೊಂದರೆ ಬೇರೆಯವ್ರಿಗೂ ಅಪಾಯ. ಅರೆ, ಕಾರ್ ಯಾಕೆ ಇಲ್ಲಿ ನಿಲ್ಸಿದ್ರು? ಹಲೋ ಹಲೋ ಹೇಳಿ ಅಂಕಲ್. ಹಲೋ ಮಹಿ, ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊ, ಹುಷಾರು ಹುಷಾರು. ಯಾಕೆ ಅಂಕಲ್? ಯಾಕೆ ಅಂದರೆ ಗೌರಿ ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ, ಅವಳು ಇನ್ನೂ ಮನೆಗೆ ಬಂದಿಲ್ಲ ಅಂತ ಹಿಮ ಅವಳನ್ನ ಹುಡ್ಕೊಂಡು ಹೊರಟಿದ್ದಾಳೆ. ನನಗೂ ಫೋನ್ ಮಾಡಿದ್ಲು, ನನಗೂ ಗೊತ್ತಿಲ್ಲ ಅಂತ ಹೇಳಾಯ್ತು. ಎಲ್ಲಿ ತನಕ ಹುಡುಕ್ತಾಳಂತೆ? ಯಾರಿಗೆ ಗೊತ್ತು ಮಹಿ, ಇಡೀ ಊರು ಸುತ್ತಾಡ್ತಾ ಇರ್ತಾಳೆ. ನೋಡು, ನಿಮ್ಮನೆಗೂ ಬರ್ಬೋದು, ನಿನ್ನನ್ನು ಕರ್ಕೊಂಡು ಇಬ್ರು ಜೊತೆಗೆ ಹುಡ್ಕೋಣ ಅಂತ ಹೇಳ್ಬೋದು. ನಾನು ಗೌರಿ ಜೊತೆ ಮನೆ ಬಿಟ್ಟಾಯ್ತು, ಈಗ ನಿಮ್ಮನೆ ಕಡೆನೆ ಬರ್ತಾ ಇದ್ದೀನಿ. ಓಕೆ ಓಕೆ, ಒಳ್ಳೇದು. ಆದರೆ ದಾರಿ ಮಧ್ಯ ನೀನು ಗೌರಿ ಒಟ್ಟಾಗಿರೋದನ್ನ ಹಿಮ ನೋಡಿದ್ರೆ ಬೇರೆ ಕತೆ ಶುರು ಆಗುತ್ತೆ. ಅದರಿಂದ ಏನಾಗುತ್ತೆ ಅನ್ನೋದನ್ನ ಬಿಡಿಸಿ ಹೇಳಬೇಕಾ? ಅರ್ಥ ಆಗುತ್ತೆ ಅಂಕಲ್, ನಾನು ಹುಷಾರಾಗಿ ಬರ್ತೀನಿ. ಗೌರಿನ ಮನೆ ತನಕ ಡ್ರಾಪ್ ಮಾಡಿ ಹೋಗ್ತೀನಿ. ಆದಷ್ಟು ಬೇಗ ಕೆಲಸ ಮಾಡು. ಸಾಗರಿ ಸೂಪರ್ ಬಿಡಮ್ಮ, ನಮ್ಮ ಮಹಿ ಕಿಲಾಡಿ ಅಂದ್ರೆ ಕಿಲಾಡಿ. ಹೂನಮ್ಮ, ಹಿಮ ಮಹಿ ಮನೆಗೆ ಹೋಗಿ ಮಹಿ ಗೌರಿ ಒಟ್ಟಿಗೆ ಇರೋದನ್ನ ಎಲ್ಲಿ ನೋಡ್ಬಿಡ್ತಾಳೋ ಅಂತ ನಮ್ಗೆ ಟೆನ್ಷನ್ ಇತ್ತಲ್ವಾ? ಈಗ ಭಯ ಇಲ್ಲ, ಮಹಿ ಆಗಲೇ ಮನೆ ಬಿಟ್ಟಿದ್ದಾನೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಗೌರಿನ ಕರ್ಕೊಂಡು ಬಂದು ನಮ್ಮನೆಗೆ ಡ್ರಾಪ್ ಮಾಡಿ ಹೋಗ್ತಾನೆ. ಒಟ್ಟಿನಲ್ಲಿ ಅವನು ಕಿಲಾಡಿ. ಹೂನಮ್ಮ, ನಮ್ಮ ಹಿಮ ಅವನಿಗೂ ಫೋನ್ ಮಾಡಿದ್ದಾಳೆ, ಇವನು ಗೌರಿ ನನ್ನ ಜೊತೆ ಇಲ್ಲವೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ತೋಚ್ಕೊಂಡು ಉತ್ತರ ಕೊಡೋದ್ರಲ್ಲಿ ಅವನು ಕಿಲಾಡಿ. ಹೂ ಅಣ್ಣ, ನಿನಗೆ ಭಾಷೆನ ಸರಿಯಾಗಿ ಬಳಸೋದಕ್ಕೆ ಬರಲ್ವಾ? ಅಲ್ಲ, ಮಹಿನ ಇಂಟೆಲಿಜೆಂಟ್ ಅನ್ನು, ಬ್ರೈನಿ ಅನ್ನು, ಬುದ್ಧಿವಂತ ಅನ್ನು, ಅದ್ಬಿಟ್ಟು ಏನದು?
ಕಿಲಾಡಿ ಅಂತ. ಹೋಗ್ಲಿ ಬಿಡಮ್ಮ, ಯಾಕೆ ರೇಗ್ತೀಯ? ಅವನು ಬುದ್ಧಿವಂತಾನೆ ಸರಿನಾ? ನನಗೆ ಅರ್ಥ ಆಗುತ್ತೆ, ನಿನಗೂ ಟೆನ್ಷನ್ನು, ಯೋಚನೆ ಮಾಡಬೇಡ. ಎವ್ರಿಥಿಂಗ್ ವಿಲ್ ಬಿಕಮ್ ಆಲ್ ರೈಟ್. ಹಿಮಾ ಮನೆಗೆ ಬರೋಷ್ಟರಲ್ಲಿ ಗೌರಿನೂ ಮನೇಲಿ ಇರ್ತಾಳೆ. ಡೋಂಟ್ ವರಿ. ಲೇ ಕಮಲಿ, ಬರೀ ಹಾಲು ಅಂತ ಹೇಳೋದಲ್ವೇ, ಹಾಲು ತಗೊಳ್ಳಿ ಅತ್ತೇನ್ಬೇಕು, ಅದೇ ನಿಜವಾದ ಹಾಲು ಕೊಡೋ ರೀತಿ. ಏ ಅದಕ್ಕೆ ನೋಡು, ಇಂಥ ವಿಷಯಗಳಿಗೆ ನನಗೆ ಗೌರಿ ತುಂಬ ಮೆಚ್ಚುಗೆ ಆಗೋದು. ಕ್ಷಮಿಸಿ ಅತ್ತೆ, ಹಾಲು ತಗೊಳ್ಳಿ. ಕಮಲಿ, ಕ್ಷಮಿಸೋ ಮಾತಲ್ಲಮ್ಮ, ಇದೆಲ್ಲ ಹೇಳ್ಕೊಡದೆ ಬರಬೇಕಾದ ಗುಣಗಳು. ಅದಕ್ಕೆ ಇಂಥ ವಿಷಯಗಳಲ್ಲಿ ಆ ನಮ್ಮ ಗೌರಿ ನನಗೆ ತುಂಬ ಮೆಚ್ಚುಗೆ ಆಗೋದು. ಅವಳು ನೋಡಿ ಕಲಿಬೇಕು ಕಂಡ್ರೆ ನೀವುಗಳು. ಸರಿ ಬಿಡು, ಇದು ಕೊಂಚೂರು ಮೆಣಸು ಕುಟ್ಟು ಹಾಕಿದ್ಯಾ? ಯಾಕೋ ಗಂಟ್ಲು ಒಂದೇ ಸಮ ನಸ ನಸ ಅಂತಿದೆ ಕಣೆ. ಹಾಕಿದ್ದೀನಿ, ಒಂದು ಚಿಟ್ಕೆ ಅರಶಿನ ಕೂಡ ಹಾಕಿದ್ದೀನಿ ಅತ್ತೆ. ಕಾಣಿಸ್ತಾ ಇದೆ ಬಿಡು. ಅದು ಸರಿ, ಮಧುರ ಪೂರ್ಣ ಪೇಟೆಯಿಂದ ಹೊರಟ್ರಂತ, ಫೋನ್ಗೆ ನೀನಾದರೂ ಬಂದಿತ್ತ ಹೇಗೆ? ಆತೆ ಮಾಡಿದ್ರು, 8 ಗಂಟೆ ಬಸ್ ಹತ್ತಿದ್ದಾರೆ, ಬೆಳಗಿನ ಜಾವ ಇಲ್ಲಿ ಇರ್ತಾರೆ. ಇದನ್ನು ಕೇಳಿದ್ಮೇಲೆ ಹೇಳ್ತಿದ್ಯಲ್ಲ ಕಮಲಿ, ಇದನ್ನ ಕೇಳೋಕ್ ಮುಂಚೆ ಹೇಳ್ಬೇಕು ಅನ್ನೋ ಬುದ್ಧಿನೂ ಇಲ್ವಾ ನಿನಗೆ? ಕ್ಷಮಿಸಿ ಅತ್ತೆ, ಅದನ್ನೇ ಹೇಳ್ಬೇಕು ಅಂತ ಇಲ್ಲಿಗೆ ಬಂದೆ, ಆದ್ರೆ ಇಲ್ಲಿಗೆ ಬಂದ ತಕ್ಷಣ ಎಲ್ಲ ಮರ್ತೋಯ್ತು. ಅಯ್ಯೋ, ನೀನು ಮರೆಯೋದು ನಾನು ಕ್ಷಮಿಸೋದು, ನಾನು ಕ್ಷಮಿಸೋದು ನೀನು ಮರೆಯೋದು, ಬರೀ ಇದೇ ಆಗ್ತಾ ಹೋದ್ರೆ ನಾನು ಹೇಳ್ಕೊಟ್ಟದ್ದನ್ನ ನೀನ್ ಯಾವಾಗ್ಲೇ ಕಲ್ತ್ಕೋತೀಯ ತಾಯಿ? ಹೋಗ್ಲಿ ಬಿಡು, ಅವ್ರು ಹೊರಟಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತಲ್ಲ, ಸಾಕು. ಅಂದಾಗೆ ನನ್ನ ದೊರೆ ಗೌರಿ ಹೇಗಿದ್ದಾರಂತೆ? ಅದನ್ನೇನು ಕೇಳಿಲ್ಲ. ಯಾಕಮ್ಮ, ನೀನ್ ಕೇಳೋದ್ ತಾನೆ, ಯಾರಾದ್ರೂ ಕೇಳಿದ್ರೆ ತಾನೆ ಅವರು ಹೇಳೋದು. ಕೇಳ್ಬೇಕು ಅನ್ಕೊಂಡೆ, ಪ್ರಯಾಣದ ಮಧ್ಯೆ ಯಾಕೆ ಕೇಳೋದು ಅಂತ ಸುಮ್ಮನೆ ಆದೆ. ಇಷ್ಟಕ್ಕೂ ಅವ್ರುಗಳು ಬಂದು ನಿಮ್ಮ ಮುಂದೆ ವಿಷಯ ಹೇಳ್ದಾಗ್ಲೇ ಅಲ್ವಾ ಸಂತೋಷ? ಯಾವುದೇ ವಿಷಯನೂ ನಿಮ್ಮ ಮುಂದೆ ಕೇಳೋದೇ ನನಗೆ ಸಂತೋಷ ಆತೆ, ಯಾಕಂದರೆ ನೀವು ಮನಸಾರೆ ಸಂತೋಷ ಪಡ್ತೀರಾ. ಯಾಕೆ, ಅದೇ ಮನಸ್ಸು ನಿನಗಿಲ್ವೋ? ಇದೆ, ಆದರೆ ನಿಮ್ಮದು ಮಗುವಿನಂಥ ಮನಸ್ಸು, ಅನಿಸಿದ್ದನ್ನ ಆಡ್ಬಿಡ್ತೀರಾ. ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಇಟ್ಕೊಳ್ಳೋದಿಲ್ಲ, ಆದರೆ ನಾವುಗಳು ಅನಿಸಿದ್ದಿನ ಆಡೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತೀವಿ. ಆ ಬುದ್ಧಿ ಇರಬಾರ್ದು ಕಮಲಿ, ಅನ್ಸದ್ದನ್ನ ಆ ಕ್ಷಣಕ್ಕೆ ಹೇಳ್ಬಿಡ್ಬೇಕು. ಹೇಳಿದಾಗ ಕೆಲವರಿಗೆ ಬೇಜಾರಾಗತ್ತೆ, ಆ ಬೇಜಾರು ಅಷ್ಟೇ ಆ ಕ್ಷಣಕ್ಕೆ ಮಾತ್ರ ಇರುತ್ತೆ, ಆಮೇಲೆ ಅವ್ರ ಮನಸ್ಸಲ್ಲಿ ಏನೂ ಗೊಂದಲ ಇರಲ್ಲ. ಯಾರು ಏನು ಅನ್ಕೊಂಡ್ರು, ಯಾರು ಏನು ಅನ್ಕೋತಿದಾರೋ ಅಂತ ಒದ್ದಾಟ ಇರಲ್ಲ. ಇಷ್ಟಕ್ಕೂ ಜೀವನ ಅಂದರೆ ಇಷ್ಟೇ ಕಮಲಿ, ಸಂಕಷ್ಟಗಳು ಬಂದರೂ ಅದು ನಡೆಯೋ ದಾರಿದಾಗಿರ್ಬೇಕೆ ಹೊರತು ನಮ್ಮ ಜೊತೆ ಇರೋ ಮನಸ್ಸಿಂದಾಗಿರಬಾರ್ದು. ನನಗೆ ಅನಿಸ್ತಿರೋದು ಇಷ್ಟೇ ಅತ್ತೆ, ಜೀವನ ಅಂದರೆ ಗೌರಿ ಮಾಷಿನ ಥರ ಬಾಳೋ ರೀತಿ ಇರಬೇಕು, ಅದೇ ಸಂತೋಷ. ಇದು ಇದು ಸರಿಯಾದ ಮಾತು ಅಂದರೆ, ಇದ್ರೆ ನನ್ನ ದೊರೆ ಗೌರಿ ಥರ ಇರಬೇಕು. ಆ ಯಾಕೆ ಹಾಕೋತಿದ್ದೀರಾ? ನಡೀರಿ ಹೋಗೋಣ ಪ್ಲೀಸ್. ಸ್ವಲ್ಪ ಸುಮ್ಮನಿರ್ತೀಯ? ಓ, ಅರ್ಥ ಆಯ್ತು ಬಿಡ್ರಿ. ಇದ್ರಲ್ಲಿ ಅರ್ಥ ಆಗೋದಕ್ಕೆ ಏನಿದೆ ಅಂತ? ಅದೇ, ನೀವು ಈ ರೀತಿ ಕಾರ್ ನಿಲ್ಲಿಸ್ಕೊಂಡು ಕೂತಿರೋದು.
ಇದ್ರಲ್ಲಿ ಏನ್ ಕಂಡ್ಕೊಂಡೆ ಗೌರಿ? ನೀವು ನಿಮ್ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳ್ದೇ ಇದ್ರು ತೋರಿಸ್ಕೊತೀರಾ ಅನ್ನೋದೇ ನನ್ನ ಸಂತೋಷ. ಅಂದ್ರೆ ಈಗ ನಿಮ್ಗೆ ನನ್ ಜೊತೆ ಜಾಸ್ತಿ ಹೊತ್ತಿರ್ಬೇಕು ಅಂತ ಆಸೆ. ನನ್ನ ಕರ್ಕೊಂಡೋಗಿ ಹಿಮಾ ಮನೆಗೆ ಬಿಟ್ಬಿಟ್ರೆ ನಾವಿಬ್ರು ದೂರ ದೂರ ಆಗ್ಬಿಡ್ತೀವಲ್ವಾ? ಮತ್ತೆ ನಮ್ಮಿಬ್ಬರಿಗೆ ಈ ತರ ಅಕ್ಕಪಕ್ಕ ಕೂತ್ಕೊಳ್ಳೋ ಅವಕಾಶ ಸಿಗೋದಿಲ್ಲ. ಅದಕ್ಕೆ ಈ ರೀತಿ ನೀವು ಕಾರ್ ನಿಲ್ಲಿಸ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀರಾ ತಾನೆ? ಅಲ್ಲ. ಹೌದು, ನೀವು ಎಷ್ಟು ಗಟ್ಟಿಯಾಗಿ ಅಲ್ಲ ಅಂತ ಅಂತೀರೋ ನಾನು ಅಷ್ಟೇ ಗಟ್ಟಿಯಾಗಿ ಹೌದು ಅಂತ ನಂಬ್ಕೋತೀನಿ. ನಿನ್ಗೆ ಗೊತ್ತಿಲ್ಲ ಗೌರಿ, ನೀನು ಮನೆ ಕಾಣಿಸ್ತಿಲ್ಲ ಅನ್ನೋ ಕಾರಣಕ್ಕೆ ಹಿಮಾ ನೀನು ಹುಡ್ಕೊಂಡು ಹಾಜಿ ಹೋಗಿದಳಂತ. ಭಯ ಆಗ್ತಿದೆ ಗೊತ್ತಾ? ಭಯ ಯಾಕ್ರಿ ಆಗ್ಬೇಕು? ಈಗ ನನ್ನಿಂದ ನಿಮಗೆ ಭಯ ಆಗ್ತಿದ್ಯಾ? ಇಲ್ಲ, ಆಗಿದ್ದಿದ್ರೆ ನನ್ನನ್ನ ಹಿಮಾ ಮನೆ ಕರ್ಕೊಂಡು ಹೋಗಿ ಬಿಡಕ್ಕೆ ನೀವ್ಯಾಕೆ ಬರ್ತಿದ್ರಿ? ನಿಮ್ಗೆ ನಿಮ್ ಹೆಂಡತಿ ಮೇಲೆ ನಂಬಿಕೆ ಇದೆ. ಯಾವ್ದೇ ಕಾರಣಕ್ಕೂ ಯಾವ್ದೇ ಪರಿಸ್ಥಿತಿಲೂ ನಿಮ್ ಮರ್ಯಾದನ್ನ ಕೆಳಗ್ ಬೀಳೋ ಹಾಗ ಅವಳು ಮಾಡಲ್ಲ ಅನ್ನೋ ನಂಬಿಕೆ ಇದೆ. ನಿಮ್ಗೆ ಹೆಂಡತಿ ಮೇಲಿರೋ ವಿಶ್ವಾಸ ಹಿಮಾ ಮೇಲಿಲ್ಲ. ನಿಮ್ಗೆ ಹೆಂಡತಿ ಮೇಲಿರೋ ವಿಶ್ವಾಸ ಹಿಮಾ ಮೇಲಿಲ್ಲ. ವಿಶ್ವಾಸ ಇದ್ದಿದ್ರೆ ಆ ಹಿಮಾ ವಿಷಯಕ್ಕೆ ನೀವ್ ಯಾಕೆ ಹೆದರ್ಕೋಬೇಕು? ಹೆದರ್ಕೊಂಡು ಅಂಜ್ಕೊಂಡು ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ಹಿಮಾ ಜೊತೆ ಜೀವನ ಪೂರ್ತಿ ಬದುಕೋಕ್ಕಿಂತ ನನ್ ಜೊತೆ ನೆಮ್ಮದಿಯಾಗಿ ಸಂತೋಷವಾಗಿ ಆನಂದದಿಂದ ಬದುಕ್ಬೋದಲ್ವೇನ್ರಿ? ಭಯ ಇಲ್ಲದೆ ಬದುಕೋಕೆ ನಾನಿದ್ದೀನಿ. ನನ್ ಜೊತೆ ಬದುಕೋ ಬದುಕಿರುವಾಗ ಹೆದರಿಕೆ ಹುಟ್ಟಿಸೋ ಜೀವನನ ಯಾಕೆ ಆಯ್ಕೆ ಮಾಡ್ಕೋತಾ ಇದ್ದೀರಾ? ಏನಾಗ್ತಿದೆ, ಏನಾಗ್ತಿದೆ ಇಲ್ಲಿ? ಅಲ್ಲ, ನನ್ನ ಹತ್ರ ಸುಳ್ಳು ಹೇಳಿ ಇವರಿಬ್ರು ಎಲ್ಲಿಗೆ ಹೋಗಿದ್ರು? ಗೌರಿ ಪಕ್ಕದಲ್ಲೇ ಇದ್ದ ವಿಷಯನ ಮಹಿ ನನ್ನಿಂದ ಯಾಕೆ ಮುಚ್ಚಿಟ್ಟ? ಇವರಿಬ್ರಿಗೂ ನಾನು ತುಂಬ ಬೇಕಾದವಳು ತಾನೆ. ಹಾಗಿದ್ಮೇಲೆ ನನ್ನ ಕಣ್ಣು ತಪ್ಪಿಸಿ ಸುತ್ತಾಡೋ ಕಾರಣ ಆದರೂ ಏನಿತ್ತು? ಸುಳ್ಳು ಹೇಳ್ದ ಗೌರಿ, ಯಾರಿಗೂ ಹೇಳ್ದೆ ಮನೆಯಿಂದ ಆಚೆ ಹೋದ್ಲು. ತಪ್ಪು ಮಾಡಿದ್ರೆ ಮಾತ್ರ ಸುಳ್ಳು ಹೇಳೋ ಅಗತ್ಯ ಅವಶ್ಯಕತೆ ಬರುತ್ತೆ. ಹಾಗಿದ್ಮೇಲೆ ಮಹಿ ಏನಾದ್ರೂ ತಪ್ಪು ಮಾಡಿದಾನ? ಅಲ್ಲ, ಗೌರಿ ವಿಷಯದಲ್ಲಿ ಅವನಿಗೆ ಸುಳ್ಳು ಹೇಳೋ ಅಗತ್ಯ ಆದ್ರೂ ಏನಿತ್ತು? ಗೌರಿಗೆ ಮಹಿ ಜೊತೆ ಹೋಗೋ ಅಗತ್ಯ ಆದ್ರೂ ಏನಿತ್ತು? ಇಲ್ಲಪ್ಪ, ನಾನು ನೋಡೇ ಇಲ್ಲ. ನೀನೇನು ಹೆದರ್ಕೋಬೇಡ, ದೇವಸ್ಥಾನಕ್ಕೆ ಹೋಗಿರ್ಬೋದು. ಯಾಕಂದ್ರೆ ಹೇಗಿದ್ರು ಇವತ್ತು ಅವಳು ಬಯಸಿದ ಆಯ್ತಲ್ಲ. ಇಲ್ಲಪ್ಪ, ಅವಳ ವಿಷಯ ನನಗೆ ಗೊತ್ತಾಗೋದಕ್ಕೆ ಹೇಗೆ ಸಾಧ್ಯ? ನೋನೋ, ಮಾತಾಡ್ಬೇಡ ಗೌರಿ, ದಯವಿಟ್ಟು ಸುಮ್ಮನೆ ಕೂತ್ಕೋತ್ಯಾ? ಹೀಗೆ ಕಾರಲ್ಲಿ ಅಕ್ಕಪಕ್ಕ ಕೂತ್ಕೊಂಡು ಮೌನವಾಗಿ ಆಕಾಶ ನೋಡೋ ಆಸೆನಾ? ದೇವ್ರಣೆಗೂ ಇಲ್ಲ. ಸಹೇವೋ ಅಸ್ತಿ ಬ್ರಹ್ಮ